ನಾಳೆ ಎಂಬ ಖುಷಿಯ ಬೆಳಕು ತಂದ ಪುಳಕ ಹಿತಕರ ಹನಿ ಹನಿಗಳ ಸೋನೆ ಮಳೆಗೆ ತೇವಾಂಶದ ಅಂಕುರ ಚಿಗುರು ಒಡೆದ ಮೊಳಕೆಯೊಂದು ಬೆಳೆಯಾಗಿ ನಿಂತಿದೆ ಕನಸೊಂದರ ದಾಖಲಾತಿ ಅವ್ಯಾಹತ ನಡೆದಿದೆ ಹಲೋ. ಹೌದು ಗೌತು, ಐ ಲವ್ ಮೈ ಜಾಬ್. ಹೌದು ಹೌದು, ಹೇಗೂ ಸಂಡೇ ಸಿಕ್ತಿಯಲ್ಲ ತಲೆ ತಿನ್ನುವಂತೆ. ನಂದೇ ಟ್ರೀಟು. ಎನಿವೇಸ್, ಆಫೀಸ್ ರೀಚ್ ಆದೆ. ಚಲೋ, ಐ ಟಾಕ್ ಟು ಯು ಲೇಟರ್. ಬಾಯ್. ಹಲೋ. ಹಾಯ್. ಅಲ್ಲ ಕಣೋ, ನಾವು ಮಾತ್ರ ಕತ್ತೆ ದುಡ್ದಂಗೆ ದುಡಿತಾ ಇದ್ದೀವಿ. ನಮಗೆ ಬರೀ ಕಂಪ್ನಿ ಪ್ರಿಂಟ್ ಹಾಕಿರೋ ಕಾಫಿ ಮಗು, ಆದರೆ ಇವಳಿಗೆ ಪ್ರಮೋಷನ್ನು ಇನ್ಕ್ರಿಮೆಂಟು, ಅದು ಹೇಗೋ? ನನಗೇನು ಕೇಳ್ತೀಯ, ಅವಳಿಗೆ ಕೇಳಬೇಕು ನೀನು. ಹಲೋ. ಓಕೆ. ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ನಂಗೇನು ಕೆರಿಯರ್ ಗೋಲ್ಸ್ ಇರಬಾರ್ದಾ? ಐ ಹ್ಯಾವ್ ನಾಟ್ ನೆಗ್ಲೆಕ್ಟೆಡ್ ಮೈ ವರ್ಕ್ ಎನಿ ಟೈಮ್, ಬಟ್ ಸ್ಟಿಲ್ ಪ್ರೊಡಕ್ಟಿವಿಟಿ ಕಮ್ಮಿ ಆಗ್ತಾ ಇದೆ ಅಂತ ಬಡ್ಕೋತಾನೆ. ಏನಂತೆ, ಇವರ ಪ್ರಕಾರ ನಾವು ಹೆರದನೇ ನಿಲ್ಲಿಸ್ಬೇಕಾ? ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕೆಲಸ ಆಫೀಸ್ನಲ್ಲಿ ಕೂತೆ ಆಗಬೇಕಾ? ಟ್ರಾವೆಲಿಂಗ್ನಲ್ಲಿ ಅರ್ಧ ಟೈಮ್ ವೇಸ್ಟ್, ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ಇವನ್ ಮುಖ ನೋಡೋ ಕರ್ಮ ಬೇರೆ. ಏನಂತೆ ಈಗ? ರೆಗ್ಯುಲರ್ ಚೆಕಪ್ ಇತ್ತು, ಬೆಳಗ್ಗೆ ಬರೋದು ಸ್ವಲ್ಪ ಲೇಟ್ ಆಯಿತು. ಅಷ್ಟಕ್ಕೆ ಪ್ರೆಗ್ನೆಂಟ್ ಆದಾಗಿಂದ ಪ್ರಾಜೆಕ್ಟ್ನಲ್ಲಿ ಕ್ವಾಲಿಟಿ ಪ್ರೊಡಕ್ಟಿವಿಟಿ ಎರಡೂ ಕಮ್ಮಿ ಆಗ್ತಿದೆ ಅಂತಿದ್ದಾರೆ. ವರ್ಕಿಂಗ್ ಹಾರ್ಸ್ ಆದ ನಂತರನೂ ಕೂರ್ತಿದ್ದೀನಿ. ಆದರೂ ಡೋಂಟ್ ವರಿ, ನಾನು ಮಾತಾಡ್ತೀನಿ. ಓಕೆ. ಓ, ನೀವು ಹೇಳಿದ್ರೆ ಕೇಳೇ ಕೇಳ್ತಾರೆ ಬಿಡಿ. ಮಾತು ಕೇಳೋದು ಅವ್ರದ್ದಲ್ಲ, ಇಟ್ಸ್ ಅ ಸಕ್ಸೆಸ್ ವಿಚ್ ಮೇಕ್ಸ್ ದ ನಾಯ್ಸ್. ವಿ ಕೆನಾಟ್ ಬಿಕಮ್ ವಾಟ್ ವಿ ನೀಡ್ ಟು ಬಿ ಬೈ ರಿಮೇನಿಂಗ್ ವಾಟ್ ವಿ ಆರ್. ಈ ಮಾತನ್ನ ನೀವು ಕೇಳಿದಿರಾ ಅನ್ಕೊಳ್ತೀನಿ ಆಕಾಶ್. ಯು ನೀಡ್ ಟು ಎನ್ಶೋರ್ ದ ವೆಲ್ಫೇರ್ ಆಫ್ ಯೋರ್ ಎಂಪ್ಲಾಯೀಸ್. ಇಲ್ಲ ಅಂದ್ರೆ ಓ ಸ್ಟಾಪ್ ಆಕ್ಟಿಂಗ್ ಕ್ರೇಜಿ ಅಂಕಿತ. ಸಿವಿಯಲ್ಲಿ ಗ್ಯಾಪ್ ಬಂದ್ಬಿಡುತ್ತೆ ಅಂತ ಭಯದಿಂದ ವುಮೆನ್ ಎಂಪ್ಲಾಯೀಸ್ ಹೆರೋದು ಹೊರದು ಎರಡನ್ನು ಡಿಲೇ ಮಾಡ್ತಾರೆ, ಆಲ್ ಬಿಕಾಸ್ ಆಫ್ ದಿಸ್ ಕ್ರೇಜಿ ಮೈಂಡ್ ಸೆಟ್. ಸ್ಯಾಲ್ರಿ ಟೈಮ್ ಟು ಟೈಮ್ ಬರ್ತಿದೆ, ಮೆಟರ್ನಿಟಿ ಬೆನಿಫಿಟ್ಸ್ ಕೂಡ ಕೊಡ್ತೀವಿ, ಇನ್ನೇನು? ಸೊ ವಾಟ್ ಯು ಮೀನ್ ಟು ಸೇ, ಎಕ್ಸ್ಪೆಕ್ಟಿಂಗ್ ಮದರ್ಸ್ಗೆ ಯಾವುದೇ ಬೆನಿಫಿಟ್ಸ್ ಕೊಡಲ್ಲ ಅಂತಾನಾ? ಮೆಟರ್ನಿಟಿ ಬೆನಿಫಿಟ್ಸ್ ಕೊಡಲೇಬೇಕು, ಅದಕ್ಕೆ ಕೊಡ್ತಾ ಇದ್ದೀರಾ? ಇಟ್ಸ್ ಅ ಕಂಪನಿ ಪಾಲಿಸಿ, ಪ್ರೆಗ್ನೆಂಟ್ ಎಂಪ್ಲಾಯೀಸ್ಗೆ ಟೈಮ್ ಆಫ್ ತಗೊಂಡು ಚೆಕಪ್ಗೆ ಹೋಗೋಕ್ಕೆ ರೈಟ್ಸ್ ಇದೆ ಆಕಾಶ್. ಬಟ್ ಯು ಮೇಕ್ ದೆಮ್ ವರ್ಕ್ ಫಾರ್ ಸೋ ಲಾಂಗ್. ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಸಿ, ನನ್ನ ಮಗುನೂ ನಿಮಗೆ ಥ್ಯಾಂಕ್ಸ್ ಹೇಳ್ತಿದೆ. Thank you.
ಬಿಂಬ. ನೈಸ್ ನೇಮ್. Ankita, right? Yes, doctor. I spoke to you. Yes, yes. See, Ankita. Doctor, neevu nange moral policing madodadre, please don't waste your time. Because you're my sixth approach. I'm no one to talk about morality here. I'm just doing my duty yesterday. Thank you, doctor. You have no clue how important this is to me. I hope there will be no regret later on. Yake andre, there is no looking back. No, doctor. ತುಂಬಾ ಯೋಚನೆ ಮಾಡಿನೇ ಈ ಡಿಸಿಷನ್ ತಗೊಂಡಿದ್ದೀನಿ. ಬಟ್ ವೈ? ನಿಂಗ ಪ್ರಶ್ನೆಗೆ ಉತ್ತರ ಹುಡ್ಕೋಕಾಯ್ತಾ? ತಾಯ್ತನದ ಹಂಬಲಕ್ಕೆ ಅರಿವಿಲ್ಲ ಸಮಾಜದ ಕಟ್ಟುಪಾಡು, ಮದುವೆಯ ವ್ಯವಸ್ಥೆಯೋ, ಪ್ರೀತಿಯ ಕಾಣಿಕೆಯೋ, ಬೇಡದ ತೊಂದರೆಯೋ ಬೇಕಿಲ್ಲ ಅದಕ್ಕೆ. ಎದೆ ಹಾಲಿನ ಸಿಹಿ ನೋವು, ಅಮ್ಮ ಎಂಬ ಕೂಗು, ಇವೆರಡೇ ಸಾಕು ಮನಸ್ಸಿನ ತುಮುಲಕ್ಕೆ. ಬಿಂಬ, ಸೋ are you sure about this? ಏನ್ ಸಮಾಚಾರ ಮೇಡಮ್? ಮದುವೆ ಫಿಕ್ಸ್ ಆಯ್ತಾ? ಮೇಡಮ್, ಏನ್ ಸಮಾಚಾರ ಅಂತ ಹೇಳಿದ್ರೆ ಸ್ವೀಟ್ ಇನ್ನೂ ರುಚಿಯಾಗಿರ್ತಿತ್ತು. ಓ, ಡ್ಯಾಮೇಜ್ ಆ ಮುಖ ನೋಡು, ಪಕ್ಕ ಮದುವೆನೇ ಇರಬೇಕು, ಅದಕ್ಕೆ ಅವನು ಫುಲ್ ಟ್ರೆಸ್ ಆಗಿದ್ದಾನೆ. ವಾಟ್ಸ್ ಹ್ಯಾಪ್ನಿಂಗ್? I'm pregnant. What? ಈಗ ಗ್ಯಾರಂಟಿ ಅವರೆಲ್ಲ ನಿನ್ನ ಬಗ್ಗೆನೇ ಮಾತಾಡ್ಕೋತಿರ್ತಾರೆ. ಸ್ಕೂಲಲ್ಲಿ ಅಡ್ಮಿಷನ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ತಂದೆ ಹೆಸರು ಬರೀಬೇಕು, ಗೊತ್ತಿದೆ ತಾನೇ ನಿಂಗೆ? ಸೊ ಲೆಟ್ಸ್ ಬಿ ದ ಚೇಂಜ್. We'll start a revolution. ನಿನ್ನ ನೋಡಿ ನಗ್ಬೇಕೋ ಅಳ್ಬೇಕೋ ಗೊತ್ತಾಗ್ತಿಲ್ಲ. ಕೊನೆ ಪಕ್ಷ ನೀನ್ ಮಾಡ್ತಿರೋದು ಸರಿನೋ ತಪ್ಪೋ ಅಂತ ನಿಂಗ್ ಗೊತ್ತಿದೆ ಅನ್ಕೋತೀನಿ. ಇಲ್ಲಿ ಸರಿ ತಪ್ಪು ಅಂತ ಏನೂ ಇಲ್ಲ. ನನ್ ಸರಿ ಬೇರೆಯವ್ರಿಗೆ ತಪ್ಪು ಅನ್ಸ್ಬೋದು. ಹಾಯ್. ಹಾಯ್. ಸೊ ಮೇಡಮ್ ಅವರೇ, ಮುಂದಿನ ಪ್ಲಾನ್ಸ್ ಹೇಗೆ ನಿಭಾಯಿಸ್ತೀರಾ ಎಲ್ಲಾನು? ಹೇಗೆ ಅಂದ್ರೆ ಮಾಡ್ತೀನಿ ಬಿಡು. ಸರಿ ಸರಿ, ಯೋರ್ ಲೈಫ್ ಯೋರ್ ಚಾಯ್ಸ್. ಆದ್ರೆ ಜೀವನ ಒಂದು ಡಿನ್ನರ್ ಟೇಬಲ್ ಮೇಲಿರೋ ಹೀಟೆಡ್ ಆರ್ಗ್ಯುಮೆಂಟ್ ತರ ಅಲ್ಲ. ಐ ಹೋಪ್ ಯು ನೋ ವಾಟ್ ಯು ಡೂಯಿಂಗ್. ನೋಡು ಗೌತು, ಲೈಫ್ ಇಸ್ ಸಿಂಪಲ್. ಪ್ರಾಕ್ಟಿಸ್ ವಾಟ್ ಯು ಪ್ರೀಚ್ ಬಿಫೋರ್ ಯು ಟೀಚ್, ಅಷ್ಟೇ. Even I'm prepared to fall in love. Madam, okay, Andre.
Women are happy with their decision, but no one else is. ದೇಶ ಸುತ್ತಬೇಕು, ಕೋಶ ಓದಬೇಕು. ಗೊತ್ತಾ ಗೌತಮ? ಇದನ್ನ ಯಾವ ಮಹಾಪುರುಷ ಹೇಳಿದ್ದು? ಗೌತಮ ನಾನಿಲ್ಲಿರುವಾಗ. ಯು ಆಲ್ವೇಸ್ ವಾಂಟೆಡ್ ಟು ಟ್ರಾವೆಲ್ ದ ವರ್ಲ್ಡ್. ಇವಾಗ ಆ ಟೈಮ್ ಬಂದಿದೆ. ನಾನು ಹೋಗ್ತಿದ್ದೀನಿ ಅಂತ ಒಂದು ಸ್ವಲ್ಪನೂ ಬೇಜಾರಿಲ್ವಾ? ಇಲ್ಲ, ಸರಿಯಾಗಿ ತೊಲಗ್ದ ಅನ್ಕೊಳ್ತೀನಿ. ಗೌತು, PhD ವಾಸ್ ಎ ಡ್ರೀಮ್, ನೌ ಇಟ್ಸ್ ಟೈಮ್ ಟು ಮೇಕ್ ಇಟ್ ಎ ರಿಯಾಲಿಟಿ. ಗೋ ಗೆಟ್ ಇಟ್. ಆದರೆ ಇವಾಗ ನೀನು? ಡೋಂಟ್ ವರಿ ಅಬೌಟ್ ಮೀ, ಐಲ್ ಬಿ ಜಸ್ಟ್ ಫೈನ್. ಓಕೆ, ಪುಟ್ಟ, ನಾನು ಈ ಡೈರಿನ ನಿನ್ನ ಸರಿಯಾದ ಸಮಯ ಬಂದಾಗ ಕೊಡ್ತೀನಿ. ಆದರೆ ಅದಕ್ಕೆ ಮುಂಚೆ ಕದ್ದು ನೋಡಬಾರ್ದು, ಆಯಿತಾ? ನಾನು ನಿನಗೋಸ್ಕರ ಏನೇನು ಮಾಡ್ತಾ ಇದ್ದೀನಿ ಗೊತ್ತಾ? ಬರೋ ಮುಂಚೆನೆ ನಿನಗೋಸ್ಕರ ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ. ಹಾಂ, ಅಂದಹಾಗೆ ಈ ಮನೆ ಕೊಂಡ್ಕೊಳ್ಳೋಕ್ಕೆ ಪಟ್ಟ ಸಾಹಸ ಕೇಳಬೇಡ. ಸಾರಿ ಸಾರಿ ಮೇಡಮ್. ಅಲ್ಲ ರೀ, ಎಷ್ಟು ಹೊತ್ತು ಬೆಳಗ್ಗೆಯಿಂದ ನೀವು ತೋರಿಸಿರೋ 4 ಮನೆ ನೋಡಿದೆ, ಯಾವುದೂ ಸರಿಯಾಗಿಲ್ಲ. ಅವರು ನನಗೆ ರೆಂಟ್ ಕೊಡೋಕೆ ಆಗುತ್ತೋ ಇಲ್ವೋ ಬಿಟ್ಟು ನನ್ನ ಕುಲ, ಗೋತ್ರ, ಗಂಡ, ಅಣ್ಣ ಇದ್ರ ಮೇಲೆ ಎಲ್ಲ ಆಸಕ್ತಿ. ಒಂದು ಸರಿಯಾಗಿರೋ ಮನೆ ತೋರಿಸ್ರಿ. ಅಂಕಿ, ರಿಯಲಿ ಯು ಹ್ಯಾವ್ ಟು ಡೂ ದಿಸ್? ನಿಂಗೆ ಗೊತ್ತು, ಯು ಕೆನ್ ಜಸ್ಟ್ ಥಿಂಕ್ ಅಬೌಟ್ ಇಟ್. ಅಮ್ಮನಿಗೆ ನಿಮ್ಮ ಮನೆ ಬಂದರೆ ಎಷ್ಟು ಖುಷಿ ಆಗತ್ತಂತ. ಗೌತಮ್, ಲೆಟ್ಸ್ ನಾಟ್ ಸ್ಟಾರ್ಟ್ ಅಗೇನ್. ನೀನೋ, ನಿನ್ನ ಆದರ್ಶನೋ, ಎಲ್ಲ ನಿನ್ನ ಹಣೆ ಬರ. ಏನು ಬೇಕಾರೆ ಮಾಡ್ಕೋ. ಬಾಯ್ ಬಾಯ್. ಸರ್, ಇವ್ರ ಮನೆ ಇಷ್ಟ ಆಗಿದೆ, ಅಡ್ವಾನ್ಸ್ ಮಾಡ್ತಾರಂತೆ. ಸರಿ, ನಾಳೆ ಅವರು ಗಂಡನೋ ತಂದೆನೋ ಕರ್ಕೊಂಬರ್ಲಿ, ಅಗ್ರಿಮೆಂಟ್ ಮಾಡ್ಕೊಂಬಿಡೋಣ. ಹೌಸ್ ನಂಬರ್ 6, 7, 8, 23, 24, 25. ಐ ಥಿಂಕ್ ಹೌಸ್ ನಂಬರ್ 25 ಪ್ರೂವ್ ಟು ಬಿ ಲಕ್ಕಿ. ಈ 9 ತಿಂಗಳು ಕಳೆದಿದ್ದು ಕಷ್ಟ ಆಗಿಲ್ಲ, ಆದರೆ ಒಂದಿನ ಕಳೆಯೋದು ತುಂಬಾ ಕಷ್ಟ ಆಗಿದೆ. ನಾಳೆ ನಿನ್ನನ್ನು ತೋಳಲ್ಲಿರ್ತೀಯ, ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. I think it's time for you to leave. ನೀನು ನನ್ನೊಳಗಿರುವ ಒಂದು ಕ್ಷಣದ ಅಳುಕು ಅಷ್ಟೇ. ನಾಳೆಯಿಂದ ಹೊಸ ಜೀವನ ಶುರು ಆಗ್ತಾ ಇದೆ, ಹಾಗಾಗಿ ದೇರ್ ಇಸ್ ನೋ ಪ್ಲೇಸ್ ಫಾರ್ ಡೌಟ್. ಇರಲೂಬಾರ್ದು. ಚಿನ್ನ, ನನ್ನಷ್ಟೇ
ನಿನಗೂ ಖುಷಿ ಇದೆ ಅಲ್ವಾ ಅಮ್ಮನ ನೋಡೋಕ್ಕೆ? ನೀನು ನನ್ನ ಒಳಗೆ ಬೆಳೀತಾ ಬೆಳೀತಾ ನೀನೇ ನನ್ನ ಪ್ರಪಂಚ ಆಗಿಬಿಟ್ಟಿದ್ಯಾ. ಇಮೇಲ್ ಯುಗದಲ್ಲಿ ಅಮ್ಮ ಯಾಕೆ ನನಗೆ ಪತ್ರ ಬರೀತಿದ್ದಾಳೆ ಅಂತ ಬೈಕೋಬೇಡ. ಮುಂದೆ ಯಾವತ್ತಾದರೂ ಈ ಕನಸಿನ ದಾಖಲಾತಿಯ ಅಗತ್ಯ ಬರ್ಬೋದು ಅಂತ ಅನಿಸ್ತಿದೆ. ಅದಕ್ಕೆ ಈ ಡೈರಿ. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ದಿಸ್, ಟು ದ ನ್ಯೂ ಬಿಗಿನಿಂಗ್ಸ್. ಕರುಳ ಬಳ್ಳಿ ಆತುಕೊಂಡು ಕಾಯುತ್ತಿದೆ ಕಂದನ, ಬಳ್ಳಿ ಆಚೆ ಇರಲಾರದೆ ತಾಯಿ ಮಗುವ ಬಂಧನ. ಎಂದೂ ನೋಡದ ಜೀವಕ್ಕಾಗಿ ಕಾಯುತ್ತಿದೆ ಜೀವನ, ನಿಲ್ಲದೆಂದು ತಾಯಿ ಎಂಬ ಮಮಕಾರದ ಪಯಣ. ಸಂಗಮವಿದು